ಆ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಬಹುಮಾನಗಳನ್ನ ತೆಗೆದುಕೊಂಬರೋಣ ಅಂತ ಆಶ್ರಮಕ್ಕೆ ಹೋದ್ವು. ಹೋಗಿ ಅಮ್ಮನವ್ರು ಮಾತಾಡ್ತಾ, ಈಗ 10ನೇ ತರಗತಿ ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ ಬರೀತಾ ಇದ್ದಾರೆ, ಅವರು ಪರೀಕ್ಷೆ ಬರೀಲಿಕ್ಕೆ ತುಂಬಾ ತ್ರಾಸನ್ನ ಪಡ್ತಾ ಇದ್ದಾರೆ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಅವ್ರಿಗೆ ಏನಾದ್ರೂ ಈ ತರದ ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ ಅನ್ನ ನಿಮ್ ಕಡೆಯಿಂದ ಯಾರಾದ್ರೂ ಪರಿಚಯ ಇರೋ ಕಡೆ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾವು ಕೇಳಿದಾಗ, ಇಮ್ಮಿಡಿಯೇಟ್ ಆಗಿ ನಾವು ಕೂತ್ಕೊಂಡಂಗೆ ಸರ್ಗೆ ಒಂದು ಫೋನ್ ಮಾಡಿದ್ರು. ಫೋನ್ ಮಾಡಿ ಅವಾಗ ಹೇಳಿದ್ರು, ಆಯ್ತು ನೋಡಿ ನಿಮ್ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಮಂಗಳವಾರ 10:30 ಕರೆಕ್ಟ್ ಆಗಿ ಅವ್ರು ಬರ್ತಾರೆ, ನಿಮ್ ಶಾಲೆಯಲ್ಲಿ ನೀವ್ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಅವ್ರಿಗೆ ಮೈಕು ಇವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ರು. ನಾವು ಕಾರ್ಯಕ್ರಮ ಇಲ್ಲಿ ರಿಪಬ್ಲಿಕ್ ಡೇ ಕಾರ್ಯಕ್ರಮ ಇತ್ತಲ್ಲ, ಆ ಸಿದ್ಧತೆಯಲ್ಲಿ ಸರ್ಗೆ ಕಾಲ್ ಮಾಡೋದು ಮರ್ತೋಗಿದ್ರು. ಮತ್ತೆ ಅಮ್ಮನವ್ರು ಫೋನ್ ಮಾಡಿದ್ರು ಒಂದು ಸಾಯಂಕಾಲ, ನೀವು ಕಾಲ್ ಮಾಡಿದ್ರ ಸರ್ಗೆ ಅಂತ, ಇಲ್ಲಮ್ಮ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಕಾಲ್ ಮಾಡಿ ಸರ್ಗೆ ಕಾಲ್ ಮಾಡಿ ಅವ್ರಿಗೆ ಈ ತರ ಹೇಳಿದ ತಕ್ಷಣ, ಇದೆ ಸರ್ ಆಯ್ತು ಸರ್ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಲೊಕೇಶನ್ ನ ಶೇರ್ ಮಾಡಿ ನಾವು ಇವತ್ತಿನ ಒಂದು ಕಾರ್ಯಕ್ರಮವನ್ನ ಒಂದು ಒಂದು ವಾರದಿಂದನೆ ಅರೇಂಜ್ಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ನೋಡಿ ಈ ಒಂದು ಕ್ರೆಡಿಟ್ ನಮ್ಮ ಸುಶೀಲಾ ಸುಮಂಗ್ಲಿ ಅಮ್ಮನವ್ರಿಗೆ ಸಲ್ಲುತ್ತೆ. ಅವರು ಈ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಲಿಲ್ಲ ಅಂದ್ರೆ ಇಂಥ ಮಹಾನ್ ದೊಡ್ಡ ವ್ಯಕ್ತಿಯನ್ನು ನೀವು ಯಾವ ರೀತಿ ಕುತೂಹಲದಿಂದ ಕೇಳ್ತಾ ಇದ್ರು ನೋಡ್ತಾ ಇದ್ರು, ಅದೇ ಕುತೂಹಲದಿಂದ ನಮ್ಮಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಕೊನೆಯ ಒಂದು ವಿದ್ಯಾರ್ಥಿಯ ರೀತಿಯಲ್ಲಿ ನಾನು ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀನಿ. ನನಗೂ ತುಂಬಾ ನಾನು ಸಹಿತ ಪ್ರೇರೇಪಣೆಯನ್ನ ಪಡ್ಕೊಂಡಿದ್ದೀನಿ ಇದರಿಂದ. ನೀವೆಲ್ಲರೂ ಸಹಿತ ಈ ಒಂದು ಪ್ರೇರೇಪಣೆಯನ್ನ ಪಡ್ಕೊಂಡು SSLCಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ಫಲಿತಾಂಶವನ್ನ ನೀಡೋದ್ರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನೀವೆಲ್ಲನೂ ಸರ್ಗೆ ಆಶ್ವಾಸನೆಯನ್ನ ನೀಡಬೇಕಾಗುತ್ತೆ. ನೋಡಿ ಅವರಿಗೆ ಈ ಒಂದು ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲಾ ಶಿಕ್ಷಕರ ಪರವಾಗಿ, ನಿಮ್ಮ ಎಲ್ಲರ ಪರವಾಗಿಯೂ ಸಹಿತ ಹೃತ್ಪೂರ್ವಕವಾಗಿರ್ತಕ್ಕಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೇಳಿಲ್ಲ, ಅವರು ಅನಿರೀಕ್ಷಿತವಾಗಿ ಭೇಟಿ ಮಾಡಿದ್ದಾರೆ ನಮ್ಮ ಶಾಲೆಗೆ. ನಿಮ್ಮ ಫಲಿತಾಂಶ, ನೀವು ಹೇಗೆ ಪರೀಕ್ಷೆ ಬರೆದಿದ್ದೀರಾ, ಶಿಕ್ಷಕರ ಹತ್ರ ನಿಮ್ಮ ಹತ್ರ ಸಮಾಲೋಚನೆ ಮಾಡೋಣ ಅನ್ನುವಂಥದ್ದು ಅನಿರೀಕ್ಷಿತವಾಗಿ ಇವತ್ತು ನಮ್ಮ ಶಾಲೆಗೆ ಭೇಟಿ ನೀಡಿದ್ರು. ಅವರು ಸರ್ನ ಪರಿಚಯ ಮಾಡ್ಕೊಂಡು ಅವ್ರು ಹೇಳ್ತಾ ಇದ್ರು, ನೀವು ಆರ್ಗನೈಸ್ ಮಾಡಿರ್ತಕ್ಕಂತ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ನಾನು ಅವತ್ತಿಗೆ ಫಸ್ಟ್ ಪ್ರೈಸ್ ಅನ್ನ ನಿಮ್ಮ ಕಡೆಯಿಂದ ನಾನು ಸ್ವೀಕರಿಸಿದೆ ಅಂತ ಹೇಳಿದ್ರು. ಆ ರೀತಿ ಪರಿಚಯ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಶಾಲೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹಿತ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮ ನೇರವಾಗಿ ಪಾಲ್ಗೊಂಡು ಈಗ ಅನಿರೀಕ್ಷಿತವಾಗಿ ಅವರು ಬೇರೆ ಕೆಲಸ ಇರೋದ್ರಿಂದ ಹೊರಗಡೆ ಹೋಗಿರೋದ್ರು, ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾಗಿ ಸರ್ಗೆ ನಾಗತಳ್ಳಿ ನಮ್ಮ ಜಯಪ್ರಕಾಶ್ ನಾಗತಳ್ಳಿಯ ಸರ್ಗೆ ಅನಂತ ಅನಂತ ಧನ್ಯವಾದಗಳನ್ನು ಮತ್ತೊಮ್ಮೆ ಈ ಒಂದು ಅವಕಾಶವನ್ನ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಮಕ್ಕಳಿಗೂ ಸಹಿತ ಒದಗಿಸ್ಕೊಡ್ಬೇಕು ಅಂತ ನಾವು ಸರ್ರಲ್ಲಿ ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೀವಿ. ಈಗ 10ನೇ ತರಗತಿ ಮಾತ್ರನೇ ನಾವು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬಿಡುವಿನ ವೇಳೆಯಲ್ಲಿ ನಮ್ಮ ಎಲ್ಲಾ 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಸಮಯ ಆಗಿದೆ, ಸಾಲಾಗಿ ನಿಶಬ್ದವಾಗಿ